ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ನಮ್ಮಲ್ಲಿ ಶಾಲಾ ಕಾಲೇಜುಗಳಿಗೆ ಹಿಜಾಬುಗಳನ್ನು ಹಾಕೊಂಡು ಬರಬೇಡಿ ಅಂತ ಹೇಳಿದ್ದು ಒಂದು ದೊಡ್ಡ ಗಲಾಟೆಗೆ ಕಾರಣ ಆಯ್ತು ಅದು ನೆನಪಿರಬೇಕು ಹಾಗೆ ಮೊನ್ನೆ ಮುಂಬೈನ ಡಿ ಕೆ ಮರಾಠೆ ಕಾಲೇಜಲ್ಲಿ ವಿದ್ಯಾರ್ಥಿಗಳು ಹಿಜಾಬ್ ನಕಾಬ್ ಬುರ್ಖಾಗಳನ್ನು ಧರಿಸಿ ಕ್ಲಾಸ್ ರೂಮ್ಗಳಲ್ಲಿ ಕೂತ್ಕೊಳ್ಳೋ ಹಾಗಿಲ್ಲ ಅಂತ ಹೇಳಿದ ಕೂಡಲೇ ಅದು ನಮ್ಮ ಧಾರ್ಮಿಕ ಸ್ವಾತಂತ್ರ್ಯ ಮೂಲಭೂತ ಹಕ್ಕು ಅಂತ ಕೆಲ ವಿದ್ಯಾರ್ಥಿನಿಯರು ನ್ಯಾಯಾಲಯದ ಮೆಟ್ಲೇರಿದ್ರು ಆದರೆ ಮುಂಬೈ ಹೈಕೋರ್ಟ್ ಆ ಅರ್ಜಿಯನ್ನು ವಜಾ ಮಾಡಿ ಕಾಲೇಜು ಆಡಳಿತ ಮಂಡಳಿಯ ನಿರ್ಧಾರವನ್ನ ಎತ್ತಿ ಹಿಡಿದ ಘಟನೆ ನಡೆಯಿತು ಇನ್ನು ಇತ್ತೀಚೆಗೆ ಅದೇ ಹಿಜಾಬ್ ನಕಾಬುಗಳು ಇರಾನ್ನಲ್ಲಿ ಕೂಡ ದೊಡ್ಡ ಗಲಾಟೆಗೆ ಕಾರಣ ಆದವು ಇನ್ನು ಮೊನ್ನೆ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಮುಸ್ಲಿಮರ ಇರುವ ತಜಕಿಸ್ತಾನ ಕೂಡ ತನ್ನ ದೇಶದಲ್ಲಿ ಇನ್ನು ಮುಂದೆ ಯಾರು ಹಿಜಾಬ್ ಧರಿಸೋ ಹಾಗಿಲ್ಲ ಅನ್ನೋ ಆದೇಶವನ್ನ ಹೊರಡಿಸಬೇಕಾಗ ಕೇಳಿದರೆ ಈ ಹಿಜಾಬ್ ನಕಾಬ್ ವಿಷಯದಲ್ಲಿ ಸರ್ಕಾರಗಳು ಆಡಳಿತಗಳು ಇವೆಲ್ಲ ಹೇಳೋ ಮಾತನ್ನೇ ಇಸ್ಲಾಂ ಧರ್ಮಗುರುಗಳೇ ಗುರುಗಳೇ ಹೇಳಿಬಿಟ್ರೆ ಹೇಗಿರಬಹುದು ಒಂದ್ಸರಿ ಯೋಚನೆ ಮಾಡಿ ಕೆಲವಾರು ಕಾರಣಗಳಿಂದ ಎಲ್ಲ ಕಡೆಯೂ ಎಲ್ಲ ಸಂದರ್ಭಗಳಲ್ಲೂ ಹಿಜಾಬ್ ನಕಾಬುಗಳನ್ನು ಧರಿಸೋದಿಕ್ಕೆ ಹೋಗಬೇಡಿ ಅನ್ನೋ ಫತ್ವಾನೇ ಹೊರಡಿಸಿಬಿಟ್ರೆ ಅಲ್ಲಿ ಯಾವ ಸಮಸ್ಯೆಗಳು ಇರೋದೇ ಇಲ್ಲ ಅಲ್ವಾ ಈಗ ಅಂತದೊಂದು ಫತ್ವ ಕೂಡ ಹೊರಡ್ತಾ ಇದೆ ಆದ್ರೆ ಅದು ಭಾರತದಲ್ಲ ಬದಲಿಗೆ ರಷ್ಯಾದ ದಾಗೆಸ್ತಾನ್ ನಲ್ಲಿ ಹಾಗಾದ್ರೆ ರಷ್ಯಾದ ಮುಸ್ಲಿಂ ಬಾಹುಳ್ಯದ ಪ್ರದೇಶ ದಾಗೇಸ್ತಾನ್ ನಲ್ಲಿ ಮಹಿಳೆಯರಿನ ಮುಂದೆ ನಕಾಬ್ ಹಾಕೋಬೇಡಿ ಅಂತ ಅಲ್ಲಿನ ಇಸ್ಲಾಮಿಕ್ ಕೇಂದ್ರ ಕಚೇರಿಯಿಂದ ಫತ್ವ ಹೊರಡ್ತಾ ಇರೋದು ಯಾಕೆ ಅದನ್ನ ಅಲ್ಲಿನ ಮುಸ್ಲಿಮರು ಒಪ್ಕೋತಾರ ಏನಾಗ್ತಾ ಇದೆ ರಷ್ಯಾದಲ್ಲಿ ಬನ್ನಿ ನೋಡೋಣ ರೆ ಸಾಕಷ್ಟು ಬಾರಿ ಏನಾಗುತ್ತೆ ಅಂದ್ರೆ ನೀವು ಹೀಗೆ ಮಾಡಿ ಹೀಗೆ ಮಾಡಬೇಡಿ ಅನ್ನೋದನ್ನೆಲ್ಲ ಸರ್ಕಾರಗಳು ಹಾಗೂ ಸಮುದಾಯಗಳಿಗೆ ಸಂಬಂಧ ಇಲ್ಲದೆ ಇರೋರು ಹೇಳ್ತಾ ಹೋದ್ರೆ ಇವ್ರು ನಮ್ಮ ಸ್ವಾತಂತ್ರ್ಯವನ್ನ ಕಿತ್ಕೊಳ್ಳೋದಕ್ಕೆ ಬರ್ತಿದ್ದಾರೆ ಅಂತಲೂ ಅಥವಾ ನಮಗ್ ಹೇಳೋದಕ್ಕೆ ಇವ್ರು ಯಾರು ಅನ್ನೋ ತರದ ಭಾವನೆಗಳು ಮೂಡೋದಕ್ಕೆ ಶುರು ಆಗತ್ತವೆ ಆದ್ರೆ ನೀವು ಹೀಗೇ ಇರಬೇಕು ಅಂತ ಯಾವಾಗಲೂ ಹೇಳೋ ಒಂದು ವರ್ಗ ಇದೆ ನೋಡಿ ಅವ್ರ ಬಾಯಲ್ಲೇ ನೀವು ಹಿಂಗೆಲ್ಲ ಇರಬಾರದು ಅಂತ ಕೂಡ ಹೇಳೋದಿಕ್ಕೆ ಸಾಧ್ಯ ಆಗಿಬಿಟ್ರೆ ಆಗ ಬಹುಶಃ ಆ ಸಮುದಾಯ ಅದನ್ನ ಪಾಸಿಟಿವ್ ಆಗಿ ತಗೊಂಡು ಬದಲಾಗುವ ಅವಕಾಶಗಳು ಕೂಡ ಇವೆ ಇದ್ರೂ ಇರಬಹುದು ಪ್ರಯತ್ನ ಈಗ ರಷ್ಯಾದಲ್ಲಿ ನಡೀತಾ ಇದೆ ಅಲ್ಲಿನ ದಾಗಿಸ್ತಾನದ ಮುಫ್ತಿ ಏಟಂದ್ರೆ ಪ್ರಧಾನ ಮುಫ್ತಿಯ ಕಚೇರಿ ಇನ್ನು ಮುಂದೆ ಒಂದಷ್ಟು ದಿನಗಳ ಕಾಲ ಯಾರು ನಕಾಬುಗಳನ್ನ ಧರಿಸೋದಕ್ಕೆ ಹೋಗಬೇಡಿ ನಮ್ಮ ರಕ್ಷಣೆಯ ದೃಷ್ಟಿಯಿಂದ ಈ ನಕೀಬ್ ಅಥವಾ ನಕಾಬುಗಳನ್ನು ಧರಿಸೋದನ್ನ ನಿಷೇಧಿಸಿ ಫತ್ವಾ ಹೊರಡಿಸ್ತಾ ಇದ್ದೀವಿ ಅಂತ ಹೇಳಿದೆ ದಾಗೆಸ್ತಾನ್ ಅಂದ್ರೆ ನೀವು ಇಲ್ಲಿ ನೋಡ್ತಾ ಇದೀರಲ್ಲ ಈ ಪ್ರದೇಶ ಕಾಕಸಸ್ ಪರ್ವತ ಶ್ರೇಣಿಯ ಉತ್ತರ ಭಾಗದಲ್ಲಿನ ದಾಗೆಸ್ತಾನ್ ಅದರ ಪಕ್ಕದಲ್ಲಿನ ಚನ್ಯಾ ಇವೆಲ್ಲ ಕೂಡ ಇಸ್ಲಾಂ ಬಾಹುಳ್ಯದ ಪ್ರದೇಶಗಳು ಅಂದ್ರೆ ಇಲ್ಲಿ ಮುಸ್ಲಿಮರ ಸಂಖ್ಯೆ ಹೆಚ್ಚು ಇಡೀ ರಷ್ಯಾದಲ್ಲಿ ಅತಿ ಹೆಚ್ಚು ಮುಸ್ಲಿಮರು ಇರುವುದು ಈ ನಾರ್ತ್ ಕಾಕಸಸ್ ಪ್ರದೇಶದಲ್ಲಿ ಹಾಗೆ ಇಲ್ಲಿ ಕಜಕಿಸ್ತಾನದ ಗಡಿಗಳಿವೆ ನೋಡಿ ಈ ಭಾಗದಲ್ಲಿ ಮೊನ್ನೆ ಇಲ್ಲಿ ಏನಾಯ್ತು ಅಂದ್ರೆ ಯಾರು ಒಂದಷ್ಟು ಇಸ್ಲಾಮಿಕ್ ಉಗ್ರರು ದಾಗೆಸ್ತಾನದ ರಾಜಧಾನಿ ಮಖಚಕಾಲಾ ಹಾಗೂ ಅಲ್ಲಿನ ಕರಾವಳಿ ನಗರ ಡರ್ಬಂಟ್ ಮೇಲೆ ದಾಳಿ ಮಾಡಿದ್ರು ಅಲ್ಲಿನ ಚರ್ಚ್ ಯಹೂದಿಗಳ ಪ್ರಾರ್ಥನಾ ಸ್ಥಳ ಗುರಿಯಾಗಿಸಿಕೊಂಡು ಮಾಡಲಾದ ಆ ದಾಳಿಯಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಒಬ್ಬ ಪಾದ್ರಿ ಸೇರಿದ ಹಾಗೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಸಾವಿಗೀಡಾದ್ರು ನಲವತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು ಹಾಗೆ ಐವರು ಉಗ್ರರನ್ನು ಕೂಡ ಅಲ್ಲಿ ಭದ್ರತಾ ಪಡೆಗಳು ಹೊಡೆದು ಕೆಡವಿದ್ರು ಈ ದಾಳಿಯ ಹಿಂದೆ ಐಸಿಸ್ ಇದೆ ಅಂತ ಹೇಳಲಾಯಿತು ದಾಗ್ತಾನದಲ್ಲಿ ಉಗ್ರರಿಗೆ ಸಹಾಯ ಮಾಡಿದ ಸ್ಲೀಪರ್ ಸೆಲ್ ಗಳನ್ನ ಹುಡುಕುವ ಕೆಲಸವನ್ನ ರಷ್ಯಾದ ಭದ್ರತಾ ಪಡೆಗಳು ಮಾಡ್ತಾ ಇವೆ ಇದೇ ಸಂದರ್ಭದಲ್ಲಿ ಅಲ್ಲಿನ ಮಹಿಳೆಯರು ಈ ನಕಾಬುಗಳನ್ನು ಧರಿಸುವುದರಿಂದ ಪಾಕಿಸ್ತಾನದ ಭದ್ರತೆಗೆ ಧಕ್ಕೆ ಉಂಟಾಗ್ತಾ ಇದೆ ಹೀಗಾಗಿ ನಕಾಬ್ ಧರಿಸೋದನ್ನ ಬ್ಯಾನ್ ಮಾಡ್ತಾ ಇದೀವಿ ಅಂತ ದಾಗೆಸ್ತಾನದ ಗವರ್ನರ್ ಸೆರ್ಗೆ ಮೆಲಿಕೋವ್ ಆದೇಶವನ್ನು ಹೊರಡಿಸಿದ್ರು ಅದರ ಬೆನ್ನಲ್ಲೇ ಅಲ್ಲಿನ ಚೀಫ್ ಮುಫ್ತಿ ಅಹ್ಮದ್ ಅಬ್ದುಲ್ಲಾ ಯೇವ್ ಒಂದಷ್ಟು ದಿನಗಳ ಕಾಲ ಈ ನಕಾಬ್ಗಳನ್ನ ಧರಿಸದ ಹಾಗೆ ನಾವು ಕೂಡ ಫತ್ವ ಇದ್ದೀವಿ ಅಂತ ಹೇಳಿದ್ದಾರೆ ನಕಾಬ್ ಅಥವಾ ನಕೀಬ್ ಅಂದ್ರೆ ಕಣ್ಣನ್ನು ಮಾತ್ರ ಹೊರತುಪಡಿಸಿ ಇಡೀ ದೇಹ ಹಾಗೆ ಮುಸ್ಲಿಂ ಮಹಿಳೆಯರು ಧರಿಸುವ ಪೋಷಾಕು ಇದು ಅರಬ್ ಮೂಲದ ವಸ್ತ್ರ ವಿನ್ಯಾಸ ಅಲ್ಲಿನ ಮರಳುಗಾಡಗಳಲ್ಲಿ ಓಡಾಡುವಾಗ ಮರಳಿನ ಕಣಗಳಿಂದ ಕಾಪಾಡಿಕೊಳ್ಳೋದಕ್ಕೆ ಬಹುಶಃ ಈ ರೀತಿಯ ಕಣ್ಣೊಂದನ್ನ ಹೊರತುಪಡಿಸಿ ಇಡೀ ದೇಹವನ್ನು ಮುಚ್ಚುವ ಹಾಗೆ ಕಣ್ಣು ಸೇರಿ ಮುಖವನ್ನೆಲ್ಲ ಮುಚ್ಚುವ ತೆಳು ಪರದೆ ಹೊಂದಿದ ದಿರಿಸುಗಳ ಬಳಕೆ ಶುರುವಾಗಿರಬೇಕು ಆ ನಂತರ ಅದು ಅರಬ್ ನೆಲದಿಂದ ಇಡೀ ಪ್ರಪಂಚದಾದ್ಯಂತ ವ್ಯಾಪಿಸಿಕೊಂಡಿದೆ ಮತ್ತು ಇಸ್ಲಾಮಿಕ್ ವಸ್ತ್ರ ಸಂಹಿತೆಯ ಭಾಗ ಅನ್ನಿಸ್ಕೊಳ್ತಾ ಇದೆ ಈ ರೀತಿಯ ದಿರಿಸು ಕಾಕೋಸಸ್ ಪರ್ವತ ಶ್ರೇಣಿ ಪ್ರದೇಶದ ಜನರ ಸಾಂಪ್ರದಾಯಿಕ ದಿರಿಸಂತೂ ಅಲ್ಲ ಹೀಗಾಗಿ ಅದನ್ನು ಬಳಸಲೇಬೇಕಾದ ಅಗತ್ಯ ಅನಿವಾರ್ಯತೆಗಳಿಲ್ಲ ಜೊತೆಗೆ ಈ ಸೆಕ್ಯೂರಿಟಿ ಕಾರಣಗಳಿಂದ ಈ ರೀತಿಯ ದಿರಿಸುಗಳು ಸಾಕಷ್ಟು ತೊಂದರೆ ಕೊಡ್ತಾ ಇವೆ ಆರೋಪಿಗಳು ತಪ್ಪಿಸ್ಕೊಳ್ಳೋದಕ್ಕೆ ಆಯುಧ ಸಾಗಾಟ ಮಾಡೋದಕ್ಕೆ ಅವರ ಐಡೆಂಟಿಟಿಯನ್ನು ಮುಚ್ಚಿಡೋದಕ್ಕೆ ಈ ದಿರಿಸುಗಳನ್ನು ಬಳಕೆ ಮಾಡ್ತಾ ಇದ್ದಾರೆ ಹೀಗಾಗಿ ನಾವು ಮಾಡ್ತಾ ಇದ್ದೀವಿ ಅಂತ ಗವರ್ನರ್ ಸೆರ್ಗೆ ಮ್ಯಾಲಿಕೋ ತಿಳಿಸಿದ್ದಾರೆ ಅವರ ಆತಂಕದಲ್ಲೂ ಒಂದು ಅರ್ಥ ಇದೆ ಸಡಿಲವಾದ ಇಡೀ ದೇಹವನ್ನು ಮುಚ್ಚುವ ಬಟ್ಟೆಗಳನ್ನು ಹಾಕ್ಕೊಂಡು ಮುಖಕ್ಕೂ ಪರದೆ ಎಳ್ಕೊಂಡು ಬಿಟ್ರೆ ಅದರಲ್ಲಿ ಇರೋದು ಹೆಣ್ಣ ಗಂಡ ಅನ್ನೋದು ಕೂಡ ಸಾಕಷ್ಟು ಬಾರಿ ಗೊತ್ತಾಗೋದಿಲ್ಲ ಇನ್ನು ಅಪರಾಧಿಗಳು ಭಯೋತ್ಪಾದಕರು ಇಂಥ ಬಟ್ಟೆಗಳನ್ನು ಹಾಕಿಕೊಂಡು ಭದ್ರತಾ ಏಜೆನ್ಸಿಗಳ ಕಣ್ತಪ್ಪಿಸೋದಿಕ್ಕೂ ಸಾಧ್ಯ ಆಗುತ್ತೆ ಹಾಗೆ ಕೆಲ ಮಹಿಳೆಯರು ಕೂಡ ಆಯುಧಗಳು ಹಾಗೂ ಇನ್ನಿತರ ನಿಷೇಧಿತ ವಸ್ತುಗಳನ್ನ ಸಾಗಾಟ ಮಾಡಿದ್ರು ಕೂಡ ಗೊತ್ತಾಗೋದಿಲ್ಲ ಹೀಗಾಗಿ ಇಂಥ ಬಟ್ಟೆಗಳನ್ನ ಹಾಕೋಬೇಡಿ ಅಂತ ದಾಗೇಸ್ತಾನದ ಗವರ್ನರ್ ಹೇಳ್ತಾ ಇದ್ದಾರೆ ಗೆಳೆಯರೆ ಈಗ ಯಾವುದೇ ಒಂದು ಪ್ರದೇಶದಲ್ಲಿ ಏನಾದರೂ ಒಂದು ಅಪರಾಧ ಕೃತ್ಯ ನಡೆದ್ರೆ ಅಲ್ಲಿ ಯಾರು ಏನು ಮಾಡಿದ್ರು ಅನ್ನೋದನ್ನ ಪತ್ತೆ ಮಾಡೋದಕ್ಕೆ ಅಲ್ಲಿನ ಸಿ ಸಿಟಿವಿಗಳನ್ನ ಬಳಕೆ ಮಾಡಲಾಗುತ್ತೆ ಆದ್ರೆ ಬಂದ ಆರೋಪಿಗಳು ಮುಖಾನೇ ಕಾಣದ ಹಾಗೆ ಎಲ್ಲವನ್ನ ಮುಚ್ಚಿಕೊಂಡು ಬಂದ್ರು ಅಂತ ಇಟ್ಟುಗಳಿ ಸಿ ಟಿವಿ ಗಳಲ್ಲಿ ಅವರ ಮುಖ ಚಹರೆ ದಾಖಲಾಗೋದಕ್ಕೆ ಸಾಧ್ಯನೇ ಇಲ್ಲ ಇದೇ ಕಾರಣಕ್ಕೆ ಚೈನಾ ಕೂಡ ಬುರ್ಖಾ ಮತ್ತು ನಕೀಬ್ಗಳನ್ನ ಧರಿಸೋದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ ಫ್ರಾನ್ಸ್ ಇದನ್ನ ಈ ಹಿಂದೆನೆ ಬ್ಯಾನ್ ಮಾಡಿದೆ ಹಾಗೆ ಸಾಕಷ್ಟು ಯುರೋಪಿಯನ್ ದೇಶಗಳಲ್ಲಿ ನಕೀಬ್ ಧರಿಸಿ ಬಹಿರಂಗವಾಗಿ ಓಡಾಡೋ ಹಾಗಿಲ್ಲ ಇನ್ನು ನಮ್ಮಲ್ಲಿ ಕೂಡ ಕಾಶ್ಮೀರದಲ್ಲಿ ಕೆಲಸ ಮಾಡಿ ಬಂದ ಭದ್ರತಾ ಸಿಬ್ಬಂದಿಯನ್ನು ನೀವೊಮ್ಮೆ ಮಾತಾಡಿಸಿ ನೋಡಿ ರಸ್ತೆಯಲ್ಲಿ ನಮ್ಮ ಯೋಧರು ಕಾವಲಿಗೆ ನಿಂತಿರ್ತಾ ಇದ್ರಲ್ವಾ ಅಲ್ಲಿಗೆ ಹಾಗೆ ಬುರ್ಖಾ ಹಾಕೊಂಡು ಬಂದವರು ಯಾರೋ ನೋಡು ನೋಡ್ತಿದ್ದ ಹಾಗೆ ಬುರ್ಖಾದ ಒಳಗಿಂದ ಫೈರ್ ಮಾಡಿ ಯೋಧರನ್ನ ಕೊಂದು ಹೋಗ್ತಾ ಇದ್ದ ಸಾಕಷ್ಟು ಘಟನೆಗಳಲ್ಲಿ ನಡೆದಿವೆ ಆದ್ರೆ ನಮ್ಮಲ್ಲಿ ನೀವು ಇಂಥ ಬಟ್ಟೆಗಳನ್ನ ಹಾಕೋಬೇಡಿ ಇದರಿಂದ ಅಪರಾಧಿಗಳನ್ನ ಭಯೋತ್ಪಾದಕರನ್ನ ಪತ್ತೆ ಮಾಡೋದಕ್ಕೆ ನಮಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ದಿರಿಸುಗಳನ್ನ ಬ್ಯಾನ್ ಮಾಡೋದಕ್ಕೆ ನಮ್ಮ ಸರ್ಕಾರಗಳಿಗೆ ಸಾಧ್ಯ ಆಗಿಲ್ಲ ಅರೆ ಚುನಾವಣೆ ಸಮಯದಲ್ಲಿ ಮೊನ್ನೆ ಹೈದರಾಬಾದ್ನಲ್ಲಿ ಮುಖದ ಪರದೆಯನ್ನು ಸರಿಸಿ ವೋಟರ್ ಕಾರ್ಡಲ್ಲಿರೋ ವ್ಯಕ್ತಿ ಇವರೇನಾ ಅಲ್ವಾ ಅಂತ ಚೆಕ್ ಮಾಡಿದ್ದು ಕೂಡ ಒಂದು ದೊಡ್ಡ ವಿವಾದಕ್ಕೆ ಕಾರಣ ಆಯಿತು ಅದೇನೋ ನಮ್ಮಲ್ಲಿ ಬುರ್ಖಾ ನಕಾಬ್ ಹಿಜಾಬ್ ಅಂದ್ ಕೂಡಲೆ ಅದೊಂದು ದೊಡ್ಡ ವಿವಾದದ ವಿಷಯನೇ ಆಗಿಬಿಡುತ್ತೆ ಆದ್ರೆ ದೇಶದ ಭದ್ರತೆಗಿಂತ ನಮ್ಮ ಮತಗಳು ಅವುಗಳ ಮೇಲಿನ ನಂಬಿಕೆಗಳು ದೊಡ್ಡವೇನಲ್ಲ ಇದನ್ನ ಇಲ್ಲಿನ ಜನಾನು ಅರ್ಥ ಮಾಡ್ಕೊಳ್ಳೋದಿಕ್ ಹೋಗೋದಿಲ್ಲ ಅರ್ಥ ಮಾಡಿಸೋದಿಕ್ಕೆ ಬೇಕಾದ ಪ್ರಯತ್ನಗಳನ್ನ ನಮ್ಮ ಆಡಳಿತಗಳೂ ಮಾಡ್ತಾ ಇಲ್ಲ ಅಕಸ್ಮಾತ್ ಮಾಡಿದ್ರು ಅಲ್ಲಿ ಪ್ರಾಮಾಣಿಕತೆಯ ಕೊರತೆ ಇರುತ್ತೆ ಹೀಗಾಗಿ ಆ ಸಮುದಾಯಕ್ಕೆ ನಂಬಿಕೆ ಬರುವುದಿಲ್ಲ ಆದರೆ ದಾಗಿಸ್ತಾನದಲ್ಲಿ ಅಲ್ಲಿನ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ನಕಾಬುಗಳನ್ನ ಬ್ಯಾನ್ ಮಾಡ್ತಾ ಇದೆ ಹಾಗಂತ ಅವರು ಅಂತದೊಂದು ಆದೇಶ ಹೊರಡಿಸಿ ಸುಮ್ನ ಆಗ್ತಾ ಇಲ್ಲ ಬದಲಿಗೆ ಅಲ್ಲಿ ಮುಫ್ತಿ ಅನ್ನೋ ವಿಶ್ವಾಸ ತಗೊಂಡಿದ್ದಾರೆ ಆತನ ಮೂಲಕವೇ ನಕಾಬ್ ನಿರ್ಬಂಧದ ಮಾತಾಡಿಸಿದ್ದಾರೆ ನಾವು ಫತ್ವಾ ಹೊರಡಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಮೈಕಲ್ ಕೂಗಿದ್ರೇನೆ ಪ್ರಾರ್ಥನೆ ಅನ್ನೋ ಹಾಗೆ ಮುಫ್ತಿ ಏನ್ ಹೇಳ್ತಾನೆ ಅದು ಸತ್ಯ ಅನ್ನೋ ಒಂದು ನಂಬಿಕೆ ಇರುತ್ತೆ ಹೀಗಾಗಿ ಆ ಸಮಾಜ ಅಲ್ಲಿನ ಸರ್ಕಾರದ ಮನವಿಗೆ ಸ್ಪಂದಿಸಲು ಬಹುದು ಅದು ರಷ್ಯಾ ಅಲ್ಲಿ ಒಮ್ಮೆ ಸರ್ಕಾರ ಹೇಳತ್ತೆ ಆ ನಂತರ ಸಂಬಂಧಪಟ್ಟವರಿಂದ ಹೇಳ್ಸತ್ತೆ ಸರ್ ಸರ್ಕಾರದ ಮಾತನ್ನ ಕೇಳದೆ ಇದ್ರೆ ಅಲ್ಲಿ ಅದನ್ನ ಅವರು ಆಶಿಸ್ತು ಆದೇಶದ ಉಲ್ಲಂಘನೆ ಅಂತ ಭಾವಿಸ್ತಾರೆ ನಮ್ಮಲ್ಲಿರೋ ಹಾಗೆ ಯಾವುದೋ ಅಂತಾರಾಷ್ಟ್ರೀಯ ಫಂಡಿಂಗ್ ತಿಂದ್ಕೊಂಡು ಬಲಿತ ಎನ್ ಜಿ ಬಂದು ಅಲ್ಲಿ ಪ್ರತಿಭಟನೆಗೆ ಜನರನ್ನ ಭಟ್ಕಾಯಿಸುವುದಕ್ಕೆ ಸಾಧ್ಯ ಆಗುದಿಲ್ಲ ಹಾಗೇನಾದ್ರು ಮಾಡಿದ್ರೆ ಮತ್ ಹೊರಗ್ ಕೂಡ ಬಾರದ ಹಾಗೆ ಜೈಲು ಪಾಲ್ ಆಗಿ ಹೋಗ್ತಾರೆ ಇನ್ನು ಹ್ಯೂಮನ್ ರೈಟ್ಸ್ ಅಂತೀವಲ್ವಾ ಅವು ರಷ್ಯಾದಲ್ಲೂ ಇವೆ ಇಡೀ ರಷ್ಯಾದಲ್ಲಿ ನಕಾಬ್ ಮತ್ತು ಹಿಜಾಬ್ ಬ್ಯಾನ್ ಮಾಡಬೇಕು ಅಂತ ಮೊದಲ ಹೇಳಿದ್ಯಾರು ಗೊತ್ತಾ ರಷ್ಯಾದ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ನ ಮುಖ್ಯಸ್ಥ ವೆಲೆರಿ ಫದಿಯವ್ ಆತ ಇಸ್ಲಾಮಿಕ್ ಭಯೋತ್ಪಾದನೆಯನ್ನ ಸಂಪೂರ್ಣವಾಗಿ ಮಟ್ಟ ಹಾಕಬೇಕು ಅಂತ ಹೇಳಿದ್ದಾರೆ ಅದಕ್ಕಾಗಿ ಯಾವುದೇ ರೀತಿಯ ಕಠಿಣ ಕ್ರಮಗಳನ್ನು ಕೈಗೊಳ್ಳಿ ಮೊದಲು ಈ ನಕಾಬುಗಳನ್ನ ಬ್ಯಾನ್ ಮಾಡಿ ಅಂತ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ನ ಮುಖ್ಯಸ್ಥ ವೆಲೆರಿ ಸರ್ಕಾರಕ್ಕೆ ಮನವಿ ಕೂಡ ಮಾಡಿಕೊಂಡಿದ್ರು ಸೊ ಈಗ ರಷ್ಯಾ ಕೂಡ ಅಲ್ಲಿ ಶುರು ಆಗ್ತಾ ಇರುವ ಇಸ್ಲಾಮಿಕ್ ಭಯೋತ್ಪಾದನೆಯ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮಗಳಿಗೆ ಮುಂದಾಗ್ತಾ ಇದೆ ಅದರ ಅಗತ್ಯ ಕೂಡ ಅಲ್ಲಿ ಖಂಡಿತ ಇದೆ ಯಾಕೆಂದ್ರೆ ಈ ದಾಗೇಸ್ತಾನ್ ಇದೆಯಲ್ಲ ಇದು ಈ ಹಿಂದೆ ಇಸ್ಲಾಮಿಕ್ ಕಂಡಿದ್ದನೆಲ್ಲ ಈಗಲೂ ಕೂಡ ಅಲ್ಲದು ಕಡಿಮೆ ಆಗಿದೆ ಅಂತೇನಲ್ಲ ಮೊನ್ನೆ ಇಸ್ರೇಲ್ ಗಾಜಾ ಸಂಘರ್ಷ ಆರಂಭವಾದ ದಿನಗಳಲ್ಲಿ ಈ ದಾಗೇಸ್ತಾನದ ರಾಜಧಾನಿ ಮಕಾಚಕಾಲಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನುಗ್ಗಿ ಯಹೂದಿ ಪ್ರಯಾಣಿಕರಿದ್ದ ವಿಮಾನವೊಂದರ ಮೇಲೆ ದಾಳಿ ಮಾಡುವ ಪ್ರಯತ್ನವನ್ನು ಮಾಡಿದ್ರು ಆ ಬಗ್ಗೆ ಕೂಡ ನಿಮಗೆ ಹಿಂದಿನ ವಿಡಿಯೋ ಒಂದರಲ್ಲಿ ಹೇಳುತ್ತೆ ಈಗ ಅಲ್ಲಿ ಮತ್ತೆ ಭಯೋತ್ಪಾದನೆ ಬೇರು ಬಿಡುವ ಲಕ್ಷಣಗಳು ಕಾಣ್ತಾ ಇವೆ ರಷ್ಯಾ ಅದನ್ನು ಬುಡ ಸಮೇತ ಕಿತ್ ಹಾಕುವ ಪ್ರಯತ್ನವನ್ನು ಮಾಡ್ತಾ ಇದೆ ಇದು ಗಳೇ ರಷ್ಯಾದ ದಾಗೆಸ್ತಾನ ಕೂಡ ಬುರ್ಖಾ ನಕಾಬುಗಳ ಮೇಲೆ ನಿರ್ಬಂಧ ಹೇರ್ತಾ ಇರುವುದರ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ